ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಕುತ್ತಿಗೆ ಕಪ್ಪಾಗಿದ್ರೆ ಅಥವಾ ಕಪ್ ಆಗ್ತಾ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಒಂದು ಸೊಲ್ಯೂಷನ್ ನ ಹೇಳ್ತೀನಿ. ಇದಕ್ಕೆ ನಿಮಗೆ ಜಾಸ್ತಿ ಏನ್ ಪ್ರಾಡಕ್ಟ್ಸ್ ಬೇಕಾಗೋದಿಲ್ಲ, ಜಾಸ್ತಿ ಕಾಂಪ್ಲಿಕೇಟೆಡ್ ಆಗೂ ಇಲ್ಲ. ನಿಮಗೆ ಒಂದೇ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ. ಅಂಡ್ ಈ ಒಂದು ಪ್ರಾಡಕ್ಟ್ ಕೂಡ ಕಾಸ್ಟ್ಲಿ ಇಲ್ಲ, ಅಫೋರ್ಡೆಬಲ್ ಆಗೇ ಇದೆ. ಅಂಡ್ DIY ತರ ಅದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಇದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಅಂತೆಲ್ಲ ಏನು ಹೇಳೋದಿಲ್ಲ. ಈ ಒಂದು ಪ್ರಾಡಕ್ಟ್ ನ ನೀವು ಪ್ರತಿ ದಿನ ರಾತ್ರಿ ಮಲಗೋದಕ್ಕೂ ಮುಂಚೆ ನಿಮ್ಮ ಕತ್ತಿಗೆ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಒಂದು ವಾರ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ರೆ ನಿಮಗೆ ವಿಸಿಬಲ್ ಡಿಫ್ರೆನ್ಸ್ ಕಂಡು ಬರುತ್ತೆ. ಸೊ ಆ ಪ್ರಾಡಕ್ಟ್ ಯಾವುದು ಅಂದ್ರೆ ಬಯೋಟಿಕ್ ಬಯೋ ಕ್ಯೂಕಂಬರ್ ಪೋರ್ ಟೈಟ್ನಿಂಗ್ ಟೋನರ್. ಹೌದು, ಒಂದು ಟೋನರ್ ಇದು, ಬಟ್ ಕುತ್ತಿಗೆಯಲ್ಲಾಗಿರುವಂತ ಕಪ್ಪನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ನನಗೆ ಇದು ವರ್ಕ್ ಆಗುತ್ತೆ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಟೋನರ್ ಅಲ್ವಾ, ಸೊ ಮುಖದ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೆ ನಾನು. ಅಂಡ್ ಒಂದ್ಸಲ ಹಾಗೆ ನನ್ನ ಕುತ್ತಿಗೆಗೂ ಅಪ್ಲೈ ಮಾಡ್ಕೊಂಡೆ. ಅಂಡ್ ಕಾಟನ್ ಬಾಲ್ ನಾನು ಏನು ಯೂಸ್ ಮಾಡ್ತೀನಲ್ವಾ ಟೋನರ್ ಅಪ್ಲೈ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ನೋಡಿದಾಗ ಅದು ಬ್ರೌನ್ ಆಗಿತ್ತು, ಡರ್ಟ್ ಎಲ್ಲ ಹೊರಗೆ ಬಂದಿತ್ತು. ಸೊ ಮೇ ಬಿ ಅದು ಕತ್ತಲಾಗಿರುವಂತ ಕಪ್ಪನ್ನ ತೆಗಿತಾ ಇದೆ ಅಂತ ಅನ್ಕೊಂಡು ಒಂದು ವಾರ ಕಂಟಿನ್ಯೂಸ್ಲಿ ಯೂಸ್ ಮಾಡಿದೆ. ಅಂಡ್ ಕತ್ತಲಾಗಿರುವಂತ ಕಪ್ಪು ತುಂಬಾನೇ ಕಮ್ಮಿ ಆಯ್ತು, ವಿಸಿಬಲ್ ಡಿಫ್ರೆನ್ಸ್ ಕಂಡು ಬಂತು ನನಗೆ. ಅಂಡ್ ಐ ವಾಸ್ ವೆರಿ ಹ್ಯಾಪಿ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಆಲ್ ರೈಟ್, ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ, ಒಂದು ಕಾಟನ್ ಬಾಲ್ ಅಥವಾ ಕಾಟನ್ ಪ್ಯಾಡ್ ಮೇಲೆ ಟೋನರ್ ನ ತಗೋಬೇಕು. ಅಂಡ್ ಇದನ್ನ ನಿಮ್ಮ ಕುತ್ತಿಗೆಗೆ ಕೆಳಗಿಂದ ಮೇಲೆ ಈ ರೀತಿ ಸ್ವೈಪ್ ಮಾಡ್ಕೋಬೇಕು. ಸೊ ಈ ತರ ನೀವು ಪ್ರತಿ ದಿನ ರಾತ್ರಿ ಮಲಗೋದಕ್ಕೂ ಮುಂಚೆ ಮಾಡ್ಕೋಬೇಕು. ನಾನು ಇದನ್ನ ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ನೀವು ನೋಡ್ಬೋದು ಎಷ್ಟು ಗಲೀಜ್ ಹೊರಗೆ ಬಂದಿದೆ, ಎಷ್ಟು ಡರ್ಟ್ ಹೊರಗೆ ಬಂದಿದೆ ಅಂತ. ಅಂಡ್ ಈ ಡರ್ಟ್ ಎಲ್ಲ ನಮ್ಮ ಕುತ್ತಿಗೆಯಲ್ಲಿ ಹಾಗೆ ಉಳ್ಕೊಂಡ್ರೆ ಕತ್ತು ಕಪ್ಪಾಗೆ ಆಗುತ್ತೆ ಅಲ್ವಾ, ಅದರಲ್ಲೇನು ಡೌಟ್ ಇಲ್ಲ. ಸೊ ಈ ತರ ಟೋನರ್ನ ಯೂಸ್ ಮಾಡಿ ನಾವು ಈ ಡರ್ಟ್ನೆಲ್ಲ ರೆಗ್ಯುಲರ್ಲಿ ರಿಮೂವ್ ಮಾಡ್ತಾ ಇದ್ರೆ ಕತ್ತು ಕಪ್ಪಾಗಿರೋದು ಕಮ್ಮಿ ಆಗುತ್ತೆ. ನೀವು ಫಸ್ಟ್ ಟೈಮ್ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಈ ಮೆಥಡ್ ನ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು 8-10 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ಇದು ನಿಮ್ಗೆ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ವರ್ಕ್ ಆಗುತ್ತೆ ಅಂದ್ರೆ ಆಮೇಲಿಂದ ನೀವು ವಾರದಲ್ಲಿ ಒಂದು 3-4 ಸಲ ಈ ರೀತಿ ಮಾಡ್ಕೊಂಡ್ರೆ ಸಾಕು. ಅವಾಗ ನಿಮ್ ಕತ್ತು ಕಪ್ಪಾಗಿರೋದೇನಿದೆ ಅಲ್ವಾ, ಅದು ತುಂಬಾನೇ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಗೆ ನೀವು ಒಂದು 8-10 ದಿನ ಇದನ್ನ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಆಮೇಲೆ ನೀವು ವಾರದಲ್ಲಿ 3-4 ಸಲ ಮಾಡಿದ್ರೆ ಸಾಕು. ಸೊ ಯಾ, ಇವತ್ತಿನ ವಿಡಿಯೋ ಅಷ್ಟೇ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಈ ವಿಡಿಯೋ ಕೆಳಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಏನಿದೆಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗೆ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.